ಲೋಹಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಒಂದು ಕೋನಿಕಲ್ ಫ್ಲಾಸ್ಕ್, ಸಾಬೂನು ದ್ರಾವಣ, ಸಲ್ಫ್ಯೂರಿಕ್ ಆಮ್ಲ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ, ಸತುವಿನ ಚೂರುಗಳು ಅಥವಾ ಯಾವುದೇ ಕ್ರಿಯಾಶೀಲ ಲೋಹ, ಸತು ಅಥವಾ ಮೆಗ್ನೀಷಿಯಂ ಅಥವಾ ಇನ್ಯಾವುದೇ ಕ್ರಿಯಾಶೀಲ ಲೋಹ. ಈಗ ಸತುವಿನ ಚೂರುಗಳನ್ನು ನಾನು ತೆಗೆದುಕೊಂಡು ಕೋನಿಕಲ್ ಫ್ಲಾಸ್ಕಿನಲ್ಲಿರುವಂತಹ ಸಲ್ಫ್ಯೂರಿಕ್ ಆಮ್ಲಕ್ಕೆ ಸೇರಿಸಿದೆ. ಬದಲಾವಣೆಯನ್ನು ಗಮನಿಸಿ. ಕೋನಿಕಲ್ ಫ್ಲಾಸ್ಕ್ನಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನೀವು ಗಮನಿಸಬಹುದು. ಪ್ರಣಾಳವನ್ನು ಮುಟ್ಟಿ ನೋಡಿದರೆ ಬಿಸಿಯಾಗಿರೋದು ಗಮನಕ್ಕೆ ಬರುತ್ತಾ ಇದೆ. ಸೊ ಇದು ಬಹಿರುಷ್ಣಕ ಕ್ರಿಯೆ. ಈ ಗುಳ್ಳೆಗಳನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದರೆ ನಿಮಗೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ದೊರೆಯುತ್ತವೆ. ಸಾಬೂನಿನ ದ್ರಾವಣದ ಮೇಲೆ ಉಂಟಾಗಿರುವಂತಹ ಅನಿಲ ಗುಳ್ಳೆಗಳನ್ನು ಪರೀಕ್ಷೆ ಮಾಡೋಣ. ಅನಿಲವು ಪಾಪ್ ಶಬ್ದದೊಂದಿಗೆ ಉರಿಯುವುದನ್ನು ಗಮನಿಸ್ತೀರಾ.